ನಮಸ್ಕಾರ ವೀಕ್ಷಕರೇ, ಅಪಲ್ಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, 34 ವರ್ಷದ ಬಳಿಕ ಹೊಸ ಶಿಕ್ಷಣ ನೀತಿಯನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಹೊರಟಿರೋದು ಈಗಿರ್ತಕ್ಕಂಥ ಮೋದಿ ಸರ್ಕಾರ, ಮೋದಿ ಶಿಕ್ಷಣ ನೀತಿ ಅಂತಲೇ ನಾವು ಇದನ್ನು ಹೇಳ್ತಾ ಇದ್ದೀವಿ. ಬಟ್ ನಮ್ಮ ನೂತನ ಶಿಕ್ಷಣ ರಾಷ್ಟ್ರೀಯ ಶಿಕ್ಷಣ ನೀತಿ ಇದ್ದದ್ದು ಹೊಸದಾಗಿ ಜಾರಿ ಆಗ್ತಾ ಇದೆ. ಹಾಗಾದರೆ ಆ ಶಿಕ್ಷಣ ನೀತಿ ಯಾವ ರೀತಿಯಾಗಿದೆ ಅನ್ನೋದನ್ನು ಪ್ರತಿಯೊಬ್ಬ ಪಾಲಕ ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿ ಇದ್ದಂಥವನ್ನು ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಹಾಗಾಗಿ ಈ ಒಂದು ವಿಡಿಯೋನ ತಯಾರಿಸಿದ್ದೀನಿ ಸ್ನೇಹಿತರೆ. ಟೋಟಲ್ ಆಗಿ ನಮ್ಮ ಹೊಸ ಶಿಕ್ಷಣ ನೀತಿ ಯಾವ ರೀತಿಯಾಗಿರಲಿದೆ ಅನ್ನೋದನ್ನು ಈ ಒಂದು ವಿಡಿಯೋದ ಉದ್ದಕ್ಕೂ ನೋಡ್ತಾ ಹೋಗೋಣ. ವಿಡಿಯೋನ ಕಂಪ್ಲೀಟಾಗಿ ನೋಡಿ ಈ ಒಂದು ಶಿಕ್ಷಣ ನೀತಿಯ ಬಗ್ಗೆನ ಕಂಪ್ಲೀಟ್ ಗ್ಲಾನ್ಸನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸೋಣ. ಸ್ನೇಹಿತರೆ, ಇಲ್ಲಿ ಬೇಸಿಕ್ಕಾಗಿ ನಾವು ನೋಡಬೇಕಾಗಿರೋದು ಏನು ಅಂತಂದರೆ, ಡಾಕ್ಟರ್ ಕಸ್ತೂರಿ ರಂಗನ್ನವರ ಅಧ್ಯಕ್ಷತೆಯಲ್ಲಿ 11 ಮುಖ್ಯ ಅಂಶಗಳನ್ನು ಇಟ್ಕೊಂಡು ಈ ಶಿಕ್ಷಣ ನೀತಿಯನ್ನು ತಯಾರುಪಡಿಸಲಾಗಿದೆ. ರೈಟ್, ಅದು ಆ ಮುಖ್ಯ ಅಂಶಗಳು ಏನೇನಿತ್ತು, ಯಾವ 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 ವಿಷಯಗಳನ್ನು ಆಧಾರವಾಗಿ ಇಟ್ಕೊಂಡು ಈ ಶಿಕ್ಷಣ ನೀತಿಯನ್ನು ರೆಡಿ ಮಾಡಲಾಯಿತು ಅಂತ ಕೇಳೋದಾದರೆ, ಶಾಲಾ ಶಿಕ್ಷಣ ನೀತಿ, ಶಾಲಾ ಶಿಕ್ಷಣ ಹಂತ, ಶಾಲಾ ಶಿಕ್ಷಣವನ್ನು ಗಮನದಲ್ಲಿಟ್ಕೊಂಡು ಮತ್ತು ಉನ್ನತ ಶಿಕ್ಷಣವನ್ನು ಗಮನದಲ್ಲಿಟ್ಕೊಂಡು ಶಿಕ್ಷಕರ ಶಿಕ್ಷಣ ಮತ್ತು ಶಿಕ್ಷಕರ ತರಬೇತಿ, ಈ ಮೂರು ವಿಷಯಗಳು ಜೊತೆಗೆ ವೃತ್ತಿಪರ ಶಿಕ್ಷಣ, ಔದ್ಯೋಗಿಕ ಶಿಕ್ಷಣ, ರಾಷ್ಟ್ರೀಯ ಸಂಶೋಧನಾ ಸಂಸ್ಥೆ, ಶಿಕ್ಷಣದಲ್ಲಿ ತಂತ್ರಜ್ಞಾನ, ವಯಸ್ಕರ ಶಿಕ್ಷಣ, ಭಾರತೀಯ ಭಾಷೆಗಳಿಗೆ ಉತ್ತೇಜನವನ್ನು ಕೊಡೋದು, ಜೊತೆಗೆ ಶಿಕ್ಷಣಕ್ಕಾಗಿ ಹಣಕಾಸನ್ನು ಯಾವ ರೀತಿಯಾಗಿ ಪೂರೈಕೆ ಮಾಡೋದು. ಅದರ ಅರ್ಥ, ಇವಾಗ ನಾವು ಶಿಕ್ಷಣ ವ್ಯವಸ್ಥೆಗಾಗಿ ನಮ್ಮ GDP 4.3% ಹಣವನ್ನು ಹಾಕ್ತಾ ಇದ್ದೀವಿ. ಬಟ್ ಈ ಹೊಸ ಶಿಕ್ಷಣ ನೀತಿಯಲ್ಲಿ ನಾವು ಆ ಒಂದು GDP ಯಲ್ಲಿನ ಹಣವನ್ನು 6% ಏರಿಸುವಂಥ ಒಂದು ಗುರಿಯನ್ನು ಹೊಂದಿದ್ದೀವಿ. ಸೊ ಅಷ್ಟು ಹಣಕಾಸಿನ ಪೂರೈಕೆಯನ್ನು ಮಾಡಬೇಕಾಗಿದೆ. ಹಾಗೆ ರಾಷ್ಟ್ರೀಯ ಶಿಕ್ಷಣ ಆಯೋಗ, ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಒಂದು ರಾಷ್ಟ್ರೀಯ ಶಿಕ್ಷಣ ಆಯೋಗವನ್ನು ರಚನೆ ಮಾಡಿಕೊಂಡು ಅದರ ಮೂಲಕ ಪಾಲಿಸೀಸ್ಗಳನ್ನು ಮಾಡಬೇಕು. ಈ 11 ಮುಖ್ಯ ಅಂಶಗಳನ್ನು ಇಟ್ಕೊಂಡು ಈ ಹೊಸ ಶಿಕ್ಷಣ ನೀತಿಯನ್ನು ರಚನೆ ಮಾಡಲಾಗಿದೆ. ಓಕೆ, ಹಾಗಾದರೆ ಈ ಹಂತಗಳು ಯಾವ್ಯಾವ ಹಂತದಲ್ಲಿ ಬದಲಾವಣೆ ಆಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಹಿಂದೆ ಇರ್ತಕ್ಕಂಥ ಶಿಕ್ಷಣ ನೀತಿ ಯಾವುದಾಗಿತ್ತು ಅಂತಂದರೆ 10+2 ಅನ್ನುವಂಥ ಶಿಕ್ಷಣ ನೀತಿ ಆಗಿತ್ತು. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಅಂದ್ಕೊಳ್ತೀನಿ. ಆದರೆ ಇವಾಗ ಬಂದಿರೋದು 5+3+3+4. ಸ್ನೇಹಿತರೆ, ಇದೇ ಮೊದಲ ಬಾರಿಗೆ ಅಪಲ್ಸ್ ಅಕಾಡೆಮಿಯಲ್ಲಿ ಇರ್ತಕ್ಕಂಥ ವೀಡಿಯೋಗಳನ್ನು ನೋಡ್ತಾ ಇದ್ರೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಪಡಿತಾ ಇರಿ. ಸೊ ಈ ಒಂದು 5 ವರ್ಷಗಳ ಹಂತ ಏನಿದೆ, ಈ ಮೊದಲ ಹಂತವನ್ನು ನಾವು ಬುನಾದಿ ಹಂತ ಅಂತ ಕರಿತಾ ಇದ್ದೀವಿ, ಫೌಂಡೇಶನ್ ಸ್ಟೇಜ್ ಅಂತ ಕರಿತಾ ಇದ್ದೀವಿ. ಈ ಸ್ಟೇಜಲ್ಲಿ ನಾವು NCERT ಇದ್ದದ್ದು ಸಿಲೆಬಸ್ಸನ್ನು ಫ್ರೇಮ್ ಮಾಡುತ್ತೆ. ಸೊ ಈ NCERT ಸಿಲೆಬಸ್ ಫ್ರೇಮ್ ಏನು ಮಾಡಿರುತ್ತೋ ಇದರ ಮೇಲೆ ಈ ಒಂದು 5 ವರ್ಷಗಳ ಕೋರ್ಸನ್ನು ಮುಗಿಸಲಾಗತ್ತೆ. ಸೊ ಇಲ್ಲಿ 3+2 ಆಗುತ್ತೆ. ಹೇಗೆ ಅಂತಂದರೆ 3 ವರ್ಷ ನರ್ಸರಿಗೆ ಹೋಗುತ್ತೆ, ಪ್ಲಸ್ 1st ಸ್ಟ್ಯಾಂಡರ್ಡ್ ಆ್ಯಂಡ್ 2nd ಸ್ಟ್ಯಾಂಡರ್ಡ್, ಟೋಟಲ್ ಆಗಿ 5 ಇಯರ್. ಸೊ ಇದು ಪ್ರೀ ಪ್ರೈಮರಿ ಹಂತ ಅನ್ನುವಂಥ ರೀತಿಯಲ್ಲಿ ಇದನ್ನು ನಿಗದಿ ಮಾಡಿಕೊಳ್ಳಲಾಗತ್ತೆ. ಇದು ಯಾವುದೇ ರೀತಿಯಾದಂತಹ ಹೆವಿ ಆದಂತಹ ಸಿಲೆಬಸ್ಗಳನ್ನು ಹೊಂದಿರಲ್ಲ, ಬದಲಾಗಿ ಗೇಮ್ಗಳು ಮತ್ತು ಆ್ಯಕ್ಟಿವಿಟೀಸ್ಗಳ ಮೂಲಕವಾಗಿ ಈ ಹಂತ ಇದ್ದದ್ದು ನಡೆಯುತ್ತೆ ಸ್ನೇಹಿತರೆ. ನಂತರದಲ್ಲಿ ನೋಡೋದಾದರೆ ಪ್ರಾಥಮಿಕ ಹಂತ. ಸೊ ಈ ಪ್ರಾಥಮಿಕ ಹಂತದಲ್ಲಿ ಇದು 3 ವರ್ಷಗಳ ಹಂತ ಆಗಿರುತ್ತೆ. 3, 4, 5ನೇ ತರಗತಿಗಳಿಗಾಗಿ ಇರುವಂಥ ಹಂತ ಇದು. ಇಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಗಣಿತ ಮತ್ತು ವಿಜ್ಞಾನ, ಕಲೆ ಹಾಗೂ ಸಮಾಜ ವಿಜ್ಞಾನಗಳ ಪರಿಚಯವನ್ನು ಮಾಡಲಾಗತ್ತೆ. ಕೇವಲ ಈ ವಿಷಯಗಳ ಪರಿಚಯಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನಾಲೆಜನ್ನು ಕೊಡುವ ಹಂತ ಇದಾಗಿರುತ್ತೆ. ನಂತರದಲ್ಲಿ ನೋಡೋದಾದರೆ ಮಾಧ್ಯಮಿಕ ಹಂತ ಅಥವಾ ಮಧ್ಯಮ ಹಂತ, ಇದು ಕೂಡ 3 ವರ್ಷಗಳ ಹಂತ ಆಗಿದ್ದು, ಈ 3 ವರ್ಷಗಳಲ್ಲಿ 6, 7, 8ನೇ ತರಗತಿಯಲ್ಲಿ ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾರೆ. ಇದರಲ್ಲಿ ನಾವು ಅವರಿಗೆ ಏನನ್ನು ಕಳಿಸಲಾಗತ್ತೆ ಅಂತಂದರೆ, ನಿಗದಿತವಾದಂಥ ಒಂದು ಸಿಲೆಬಸ್ಸನ್ನು ಕೊಟ್ಟಿರಲಾಗುತ್ತೆ. ಜೊತೆಗೆ ಪ್ರಾಥಮಿಕ ಹಂತಗಳಲ್ಲಿ ಕೆಲವು ವಿಷಯಗಳ ಪರಿಚಯವನ್ನು ಮಾಡಿರ್ತೀವಿ, ಕೇವಲ ಗಣಿತ ವಿಜ್ಞಾನ ಮತ್ತು ಕಲೆ ಹಾಗೂ ಸಮಾಜ ವಿಜ್ಞಾನದ್ದು. ಇಲ್ಲಿ ಅದರ ಬಗೆಗಿನ ಸ್ವಲ್ಪ ಮೆಚೂರ್ ಆದಂತಹ ನಾಲೆಜನ್ನು ನೀಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ಅಥವಾ ಆಳವಾದಂಥ ಜ್ಞಾನವನ್ನು ನೀಡುವ ಹಂತ ಇದಾಗಿರುತ್ತೆ. ನಂತರದಲ್ಲಿ ಲಾಸ್ಟ್ ಸ್ಟೇಜ್ ಆಗಿ ನಾವು 9, 10, 11, 12ನೇ ತರಗತಿ, ಇದು 4 ವರ್ಷಗಳ ಹಂತ, 5+3+3+4. ಸೊ 4th ಸ್ಟೇಜಲ್ಲಿ ನಾವು 4 ವರ್ಷಗಳ ಹಂತ. ಇಲ್ಲಿ ಏನಾಗುತ್ತೆ ಅಂತಂದರೆ, ಈ 4 ವರ್ಷಗಳಲ್ಲಿ ವಿದ್ಯಾರ್ಥಿಗಳಿಗೆ ಆಳವಾದಂತಹ ಶಿಕ್ಷಣವನ್ನು ನೀಡಲಾಗತ್ತೆ. ಜೊತೆಗೆ
ಏನು ಒಂದು ಬದಲಾವಣೆ ಅಂತಂದರೆ ಇಲ್ಲಿಯವರೆಗೂ ಕೂಡ 11 ಮತ್ತು 12ನೇ ತರಗತಿ ಇದ್ದಿದ್ದು ಕಾಲೇಜು ಶಿಕ್ಷಣಕ್ಕೆ ಬರ್ತಾ ಇತ್ತು ಕಾಲೇಜು ಅಂತ ನಾವು ಅದನ್ನು ಟ್ರೀಟ್ ಮಾಡ್ತಾ ಇದ್ವಿ ಬಟ್ ಇವಾಗ 9 10 11 12 ಇದೆಲ್ಲವೂ ಕೂಡ ಶಾಲಾ ಶಿಕ್ಷಣದ ವ್ಯಾಪ್ತಿಗೆ ಬರಲಿದೆ ಜೊತೆಗೆ ಒಂದು ನಿರ್ದಿಷ್ಟವಾದಂಥ ಗುರಿಯನ್ನು ಇಟ್ಕೊಂಡು ಆ ಗುರಿಯನ್ನು ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ತಲುಪಬಹುದು ಈ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಈ 4 ವರ್ಷಗಳಲ್ಲಿ ನೀಡಲಾಗುತ್ತೆ ಇನ್ನೊಂದು ಹೊಸ ಬದಲಾವಣೆ ಏನು ಅಂತಂದರೆ 11ನೇ ಕ್ಲಾಸಿಗೆ ಬಂತು ಅಂತಂದರೆ ನಮ್ಮಲ್ಲಿ ಸ್ಟ್ರೀಮ್ ಸಿಸ್ಟಮ್ ಇತ್ತು ಸೊ ಯಾವ ಸ್ಟ್ರೀಮ್ ಆದರೂ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗಿತ್ತು ಆರ್ಟ್ಸ್ ಆಗಿರ್ಬೋದು ಕಾಮರ್ಸ್ ಆಗಿರ್ಬೋದು ಅಥವಾ ಸೈನ್ಸ್ ಆಗಿರ್ಬೋದು ಬಟ್ ಈ ಹೊಸ ಶಿಕ್ಷಣ ನೀತಿಯಲ್ಲಿ ಏನಾಗುತ್ತೆ ಅಂತಂದರೆ ಆರ್ಟ್ಸ್ ವಿದ್ಯಾರ್ಥಿ ಇದ್ದಂಥವನ್ನು ಸೈನ್ಸ್ನಲ್ಲಿಗೆ ಯಾವುದಾದ್ರೂ ಒಂದು ವಿಷಯವನ್ನು ತನ್ನ ಇಷ್ಟದ ಒಂದು ವಿಷಯವನ್ನು ಕಲಿಬಹುದಾಗಿದೆ ಇನ್ನು ಸೈನ್ಸ್ ಇರ್ತಕ್ಕಂಥ ವಿದ್ಯಾರ್ಥಿ ಇದ್ದಂಥವನು ಆರ್ಟ್ಸ್ದ ವಿಷಯವನ್ನು ಕಲಿಬಹುದಾಗಿದೆ ಒಂದು ಫೋಲನ್ನು ಮಾಡ್ತಾರೆ ಸೊ ಆ ಫೋಲಲ್ಲಿ ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳ ಕ್ಲಸ್ಟರನ್ನು ಇಟ್ಟಿರ್ತಾರೆ ಆ ಕ್ಲಸ್ಟರ್ಗಳಲ್ಲಿ ನಮಗೆ ಇಷ್ಟವಾದಂಥ ಸಬ್ಜೆಕ್ಟ್ಗಳನ್ನು ನಾವು ಪಡೆದುಕೊಳ್ಳಬಹುದಾಗಿದೆ ಸೊ ಹೀಗೆ ಆಯ್ಕೆಗಳು ಹೆಚ್ಚುತ್ತಾ ಹೋಗ್ತದೆ ಆ ಜೊತೆಗೆ ಹಿಂದಿರ್ತಕ್ಕಂತಹ ಹಳೆಯ ಶಿಕ್ಷಣ ನೀತಿಗಿಂತ ಹೊಸ ಶಿಕ್ಷಣ ನೀತಿ ಇದ್ದಿದ್ದು ಒಂದಿಷ್ಟು ಒಳ್ಳೆಯ ಶಿಕ್ಷಣ ನೀತಿಯಾಗಿ ಪರಿಣಮಿಸುತ್ತೆ ಅನ್ನುವಂಥದ್ದು ಆಶಾವಾದ ಜೊತೆಗೆ ನೆಕ್ಸ್ಟ್ ನಾವು ನೋಡ್ತಾ ಹೋಗೋದಾದರೆ ಇಲ್ಲಿ 9ರಿಂದ 12ನೇ ತರಗತಿಯವರೆಗೆ ಸೆಮಿಸ್ಟರ್ ಪದ್ಧತಿಯಲ್ಲಿ ಅಂಕಗಳನ್ನು ಮಾರ್ಕ್ಸ್ ಕಾರ್ಡ್ಗಳನ್ನು ರೆಡಿ ಮಾಡಲಾಗುತ್ತೆ ಮತ್ತು ಪರೀಕ್ಷೆಗಳು ಕೂಡ ನಡೆಯುತ್ತೆ ಯಾವ ರೀತಿಯಾಗಿ ಅಂತಂದರೆ ಮೊದಲನೆಯ ಸೆಮಿಸ್ಟರ್ನಲ್ಲಿ ಬಂದಂಥ ಅಂಕಗಳು ಮೊದಲನೇ ಸೆಮಿಸ್ಟರ್ಗೆ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಬಂದಂಥ ಅಂಕಗಳು ಸೆಕೆಂಡ್ ಸೆಮಿಸ್ಟರ್ಗೆ ಅಂತ ಟ್ರೀಟ್ ಮಾಡಲ್ಲ ಬದಲಿಗೆ ಮೊದಲು ಮತ್ತು 2ನೇ ಸೆಮಿಸ್ಟರ್ನಲ್ಲಿ ಬಂದಂಥ 2 ಅಂಕಗಳನ್ನು ಆಧಾರವಾಗಿಟ್ಟುಕೊಂಡು ಫೈನಲ್ ಅಂಕಪಟ್ಟಿಯನ್ನು ಸಿದ್ಧಪಡಿಸಲಾಗುತ್ತೆ ಸೊ ಈ ಫೈನಲ್ ಅಂಕಪಟ್ಟಿಯಲ್ಲಿ ಜೊತೆಗೆ ಈ ಅಂಕಪಟ್ಟಿಯನ್ನು ರೆಡಿ ಮಾಡುವಾಗಲೂ ಸಹಿತ ಕೆಲವೊಂದಿಷ್ಟು ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಅಸೆಸ್ಮೆಂಟನ್ನು ಮಾಡಲಾಗತ್ತೆ 360 ಡಿಗ್ರಿ ಅಸೆಸ್ಮೆಂಟ್ ಅಂತ ಕರಿತೀವಿ ನಾವು ಅದನ್ನು ಒಟ್ಟಾರೆ ಓವರ್ ಆಲ್ ಡೆವಲಪ್ಮೆಂಟನ್ನು ಆಧಾರವಾಗಿಟ್ಕೊಂಡು ಇಲ್ಲಿ ಅಂಕಗಳನ್ನು ನಿಗದಿ ಮಾಡಲಾಗತ್ತೆ ಜೊತೆಗೆ ಕೇವಲ ಸೆಮಿಸ್ಟರ್ಗಳಲ್ಲಿ ಬಂದಂಥ ಅಂಕಗಳು ಮಾತ್ರ ಅಂತಿಮ ಅಂಕಗಳಾಗಿರಲ್ಲ ಬದಲಾಗಿ ಸೆಲ್ಫ್ ಅಸೆಸ್ಮೆಂಟ್ ಇರುತ್ತೆ ಜೊತೆಗೆ ಟೀಚರ್ ಅಸೆಸ್ಮೆಂಟ್ ಇರುತ್ತೆ ಜೊತೆಗೆ ಕ್ಲಾಸ್ಮೇಟ್ಗಳ ಅಸೆಸ್ಮೆಂಟ್ ಕೂಡ ಇರುತ್ತೆ ಸ್ವತಃ ನಿಮ್ಮ ಪರೀಕ್ಷೆಯ ನೀವೇ ಸ್ವತಃ ಮೌಲ್ಯಮಾಪನವನ್ನು ಮಾಡಿಕೊಳ್ಬೇಕು ಜೊತೆಗೆ ಟೀಚರ್ಗಳಿದ್ದಂಥವರು ಮೌಲ್ಯಮಾಪನ ಮಾಡ್ತಾರೆ ಜೊತೆಗೆ ನಿಮ್ಮ ಸಹಪಾಠಿಗಳು ಕೂಡ ಅವುಗಳ ಮೌಲ್ಯಮಾಪನ ಮಾಡ್ತಾರೆ ಒಟ್ಟಾರೆ ಹೊಂದಾಣಿಕೆಯ ಮೂಲಕವಾಗಿ ಪ್ರತಿಯೊಬ್ಬರೂ ತಮ್ಮ ಅಸೆಸ್ಮೆಂಟ್ಗಳನ್ನು ಮಾಡಿಕೊಳ್ಳುವ ಮೂಲಕವಾಗಿ 360 ಡಿಗ್ರಿಯಲ್ಲಿ ಟೋಟಲ್ ಅಸೆಸ್ಮೆಂಟ್ ಈ ಒಂದು ಹಂತದಲ್ಲಿ ಆಗತ್ತೆ ಅಂತ ಹೇಳ್ಬೋದು ನೆಕ್ಸ್ಟನ್ನು ನೋಡೋದಾದರೆ ಇಲ್ಲಿ ಮದರ್ ಟಂಗ್ ಅಥವಾ ಮಾತೃಭಾಷೆಯಲ್ಲಿ 5ನೇ ತರಗತಿಯವರೆಗೆ ಶಿಕ್ಷಣ ಕಡ್ಡಾಯವಾಗಿರುತ್ತೆ ನಂತರದಲ್ಲಿ ಆಂಗ್ಲ ಭಾಷೆ ಕೇವಲ ಒಂದು ಭಾಷೆಯಾಗಿ ಕಲಿಸಲಿಕ್ಕೆ ಅವಕಾಶ ಇದೆ 5ನೇ ತರಗತಿಯವರೆಗೂ ಕೂಡ ಇಂಗ್ಲೀಷ್ ಒಂದು ಭಾಷೆ ಆಗಿರುತ್ತೆ ಹೊರತಾಗಿ ಅದನ್ನೇ ಮದರ್ ಟಂಗ್ ಅನ್ನುವ ರೀತಿಯಲ್ಲಿ ಇಂಗ್ಲೀಷನ್ನು ಕಲಿಸಲಿಕ್ಕೆ ಅವಕಾಶಗಳು ಇರುವುದಿಲ್ಲ ನಂತರದಲ್ಲಿ 6ನೇ ತರಗತಿಯಿಂದನೇ ಕಂಪ್ಯೂಟರ್ನ ಕೋಡಿಂಗ್ ಮತ್ತು ಆ್ಯಪ್ ತಯಾರಿಸುವ ಕಲೆಯನ್ನು ಕರಗತದ ಜೊತೆಗೆ ಇಂಟರ್ನ್ಶಿಪ್ ಮಾಡಲಿಕ್ಕಿನ್ನೂ ಕೂಡ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ನೀಡಲಾಗತ್ತೆ ಏನಪ್ಪ ಅಂತಂದರೆ ನೆಕ್ಸ್ಟ್ ಜನ್ರೇಷನನ್ನು ನಾವು ಕ್ರಿಯೇಟ್ ಮಾಡಬೇಕಾಗಿರೋದು ಅತಿ ಸಣ್ಣವರಿದ್ದಾಗಿನಿಂದನೇ ಪ್ರಾರಂಭ ಮಾಡಬೇಕು ಈ ದಿಶೆಯಲ್ಲಿ ಬೇರೆ ಬೇರೆ ರಾಷ್ಟ್ರಗಳು ಮುಂದೆ ಬರೆದಂಥ ರಾಷ್ಟ್ರಗಳಲ್ಲೆಲ್ಲೂ ಕೂಡ ಈ ಒಂದು ಪದ್ಧತಿ ಜಾರಿಯಲ್ಲಿದೆ ವಿದ್ಯಾರ್ಥಿಗಳು ಪ್ರೈಮರಿಯಲ್ಲಿದ್ದಾಗಲೇ ಅವರ ಗುರಿಗಳನ್ನು ಬೂಸ್ಟ್ ಮಾಡುವಂಥ ಕೆಲಸವನ್ನು ಅಲ್ಲಿ ಮಾಡಲಾಗತ್ತೆ ಬಟ್ ಇವಾಗ ನಮ್ಮ ಭಾರತದಲ್ಲಿಯೂ ಕೂಡ ಆ ಒಂದು ದಿಶೆಯಲ್ಲಿ ಶಿಕ್ಷಣ ನೀತಿಯನ್ನು ಅಳವಡಿಕೆ ಮಾಡಲಿಕ್ಕೆ ಸರ್ಕಾರ ಇದ್ದು ಮುಂದಾಗಲಿದೆ ಅದು ಕಂಪ್ಯೂಟರ್ ಕೋಡಿಂಗ್ ಆಗಿರ್ಬೋದು ಆ್ಯಪ್ ತಯಾರಿಸುವ ಕಲೆಗಳಾಗಿರ್ಬೋದು ಜೊತೆಗೆ ಇಂಟರ್ನ್ಶಿಪ್ ಮಾಡಲಿಕ್ಕೆ ತಮಗೆ ಇಷ್ಟ ಇರತಕ್ಕಂಥ ವಿಷಯದ ಮೇಲೆ ಆಳವಾದ ಜ್ಞಾನವನ್ನು ಪಡೆದುಕೊಂಡು ಪ್ರಾಕ್ಟಿಕಲಾಗಿ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಬೇಕಾದಂಥ ನಾಲೆಜನ್ನು ಪಡೆದುಕೊಳ್ಳಿಕ್ಕೆ ಅವಕಾಶವನ್ನು ಕೂಡ ಸರ್ಕಾರ ಇದ್ದದ್ದು ನೀಡುತ್ತೆ ಸ್ನೇಹಿತರೆ ಇದನ್ನು ಹೊರತುಪಡಿಸಿ ಕೆಲವೊಂದಿಷ್ಟು ಬದಲಾವಣೆಗಳಾಗಿವೆ ಅದೇನಪ್ಪ ಅಂತ ನೋಡೋದಾದರೆ ಕಾಲೇಜು ಶಿಕ್ಷಣ ನೀತಿ ಕೂಡ ಬದಲಾಗಿದೆ ಹೌದಾ ಕಾಲೇಜು ಶಿಕ್ಷಣ ನೀತಿಯಲ್ಲಿ ಇವಾಗ 12ನೇ ತರಗತಿಯಲ್ಲಿ CET ಅಂತ ಒಂದು ಎಕ್ಸಾಮ್ ನಡೆಯುತ್ತೆ ಅಲ್ಲೇ ಒಂದು ವೇಳೆ ವಿದ್ಯಾರ್ಥಿಗಳಿಗೆ ಕಡಿಮೆ ಅಂಕಗಳು ಬಂತು ಅಂತಂದರೆ ಮುಂದಿನ ವ್ಯಾಸಂಗಕ್ಕಾಗಿ ಹೋಗುವಂತಹ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅನಾನುಕೂಲತೆಗಳು ಆಗ್ತಾಯಿತ್ತು ಆ ಅನಾನುಕೂಲತೆಗಳನ್ನು ಸರಿದೂಗಿಸುವ ಸಲುವಾಗಿ ಸರ್ಕಾರ ಇದ್ದಿದ್ದು ಇನ್ನು ಮುಂದೆ CET ಅನ್ನುವಂಥ ಒಂದು ಪರೀಕ್ಷೆಯನ್ನು ನಡೆಸುತ್ತೆ ಕಾಮನ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂತ ಸೊ ಆ ಕಾಮನ್ ಆ್ಯಪ್ಟಿಟ್ಯೂಡ್ ಟೆಸ್ಟಲ್ಲಿ ಬಂದಂಥ ಅಂಕಗಳನ್ನು ಹಿಂದೆ ನಡೆದಿರ್ತಕ್ಕಂಥ
ಏನು ಪಿ ಯು ಸಿಯಲ್ಲಿ ಪಾಸಾಗಿ ಬಂದಂಥ ಅಂಕಗಳಿಗೆ ಮತ್ತೆ ಆ್ಯಡ್ ಮಾಡುವ ಮೂಲಕವಾಗಿ ಮುಂದಿನ ಸೀಟ್ಗಳನ್ನು ಕೊಡಲಿಕ್ಕೆ ಅವರಿಗೆ ಅನುಕೂಲವನ್ನು ಮಾಡಿಕೊಡತ್ತೆ. ದಿಸ್ ಇಸ್ ಅ ಬೆಸ್ಟ್ ಇನಿಷಿಯೇಟಿವ್ ಅಂತ ಹೇಳ್ಬೋದು. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ಡ್ರಾಪೌಟ್ ಆದ್ರೂ ಕೂಡ ಇನ್ನು ಮುಂದೆ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ಗಳು ಪದವಿಗಳು ಕೂಡ ಸಿಗಲಿದೆ. ಯಾವ ರೀತಿಯಾದಂತಹ ಸರ್ಟಿಫಿಕೇಟ್ಗಳು ಡ್ರಾಪೌಟ್ ಆದಂತಹ ವಿದ್ಯಾರ್ಥಿಗಳಿಗೆ ಸಿಗಲಿದೆ ಅಂತಂದರೆ, ಇನ್ ಕೇಸ್ ಒಬ್ಬ ವಿದ್ಯಾರ್ಥಿ ಇದ್ದಂಥವನ್ನು ಒಂದು ವರ್ಷದ ಮಟ್ಟಿಗೆ ವ್ಯಾಸಂಗವನ್ನು ಮಾಡಿ ಕಾಲೇಜು ಶಿಕ್ಷಣ ವಿಭಾಗದಲ್ಲಿ ಒಂದು ವರ್ಷದವರೆಗಿನ ಶಿಕ್ಷಣವನ್ನು ಮುಗಿಸಿ ಆತ ನಂತರದಲ್ಲಿ ಡ್ರಾಪೌಟ್ ಆದರೆ ಆತನಿಗೆ ಒಂದು ವರ್ಷದ ಸರ್ಟಿಫಿಕೇಟನ್ನು ನೀಡಲಾಗುತ್ತೆ. ಸರ್ಟಿಫಿಕೇಟ್ ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ದಾರೆ ಅನ್ನುವಂಥ ಸರ್ಟಿಫಿಕೇಟ್ ನೀಡಲಾಗುತ್ತೆ. ಇನ್ನು 2 ವರ್ಷಕ್ಕೆ ಡ್ರಾಪೌಟ್ ಆದರೂ ಅಂತಂದರೆ, ಡಿಪ್ಲೊಮಾ 2 ವರ್ಷದ ಡಿಪ್ಲೊಮಾನ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಸರ್ಟಿಫಿಕೇಟ್ ನೀಡಲಾಗುತ್ತೆ. ಥರ್ಡ್ ಒನ್, ಒಂದು ವೇಳೆ 3 ವರ್ಷ ಕಂಪ್ಲೀಟ್ ಮಾಡಿದರು ಅಂತಂದರೆ, ಆ್ಯಸ್ ಯೂಶ್ವಲ್ ಬ್ಯಾಚುಲರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ್ದಾರೆ ಅಂತೇಳಿ ಬ್ಯಾಚುಲರ್ ಡಿಗ್ರಿಯ ಸರ್ಟಿಫಿಕೇಟ್ ನೀಡಲಾಗುತ್ತೆ. ಇನ್ನು 4 ವರ್ಷದ ರಿಸರ್ಚ್ ಪದವಿಗಳು ಕೂಡ ಮುಂದಿನ ಶಿಕ್ಷಣ ನೀತಿಯಲ್ಲಿ ಬರಲಿದೆ. ಇನ್ ಕೇಸ್ ಅದಕ್ಕೆ ನಾವು ಅನುಗುಣವಾಗಿ 4 ವರ್ಷದ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದರೆ ಅವರಿಗೆ ರಿಸರ್ಚ್ ಪದವಿ ಕೂಡ ಸಿಗ್ತಾ ಇದೆ. ಇದಲ್ಲದೆ ಮಲ್ಟಿಪಲ್ ಎಂಟ್ರಿ ಮತ್ತು ಮಲ್ಟಿಪಲ್ ಎಕ್ಸಿಟ್ ಅನ್ನುವಂಥ ಹೊಸ ವಿಚಾರ ಕೂಡ ಈ ಒಂದು ನೀತಿಗೆ ಅಳವಡಿಕೆ ಆಗ್ತಾ ಇದೆ. ಅದೇನಪ್ಪ ಅಂತಂದರೆ, ನೀವು ಮಿಡಲಲ್ಲಿ ಒಂದೇ ಸಲ ಅಡ್ಮಿಷನ್ ಮಾಡಬೇಕು ಅಂತ ಏನಿಲ್ಲ. 1 ವರ್ಷ ಆದ ನಂತರ ಮತ್ತೆ 1 ವರ್ಷ ಬಿಡ್ಬೋದು, ಮತ್ತೆ ಅಡ್ಮಿಷನನ್ನು ಮಾಡ್ಬೋದು, ಮತ್ತೆ ಬೇಡ ಅಂತ ಮತ್ತೆ 1 ವರ್ಷ ಬಿಡ್ಬೋದು, ಮತ್ತೆ ಎಂಟ್ರಿಯನ್ನು ಮಾಡ್ಕೊಳ್ಬೋದು. ಹೀಗೆ ಮಲ್ಟಿಪಲ್ ಎಕ್ಸಿಟ್ ಎಂಟ್ರಿ ಮತ್ತು ಮಲ್ಟಿಪಲ್ ಎಕ್ಸಿಟ್ ವ್ಯವಸ್ಥೆ ಕೂಡ ಈ ಒಂದು ಶಿಕ್ಷಣ ನೀತಿಯಲ್ಲಿ ಜಾರಿ ಆಗಲಿದೆ. ಸ್ನೇಹಿತರೆ, ಒಟ್ಟಾರೆ ಹೇಳೋದೇನು ಅಂತಂದರೆ, ಈ ಶಿಕ್ಷಣ ನೀತಿ ಒಂದು ಉತ್ತಮವಾದಂಥ ಶಿಕ್ಷಣ ನೀತಿಯ ಕರಡು ಅಂತ ಹೇಳ್ಬೋದು. ಇದು ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಮಂಜೂರಾಗಿದ್ದು, ಇನ್ನು ಮುಂದೆ ಇದು 2 ಸದನಗಳಲ್ಲೂ ಪಾಸಾಗಬೇಕು. ಸ್ನೇಹಿತರೆ, ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಪಾಸಾಗಬೇಕು. ಅದಾದ ನಂತರ ರಾಷ್ಟ್ರಪತಿಯವರ ಅಂಕಿತಕ್ಕೆ ಕಳಿಸಲಾಗುತ್ತೆ. ಸೊ ರಾಷ್ಟ್ರಪತಿಯವರ ಅಂಕಿತ ಸಿಕ್ಕ ನಂತರ ರಾಜ್ಯ ವಿಧಾನಸಭೆಗಳಲ್ಲಿಯೂ ಕೂಡ ಇದು ಪಾಸಾಗಬೇಕಾಗಿದೆ. ಅದಾದ ಬಳಿಕ ಮಾತ್ರ ಈ ಶಿಕ್ಷಣ ನೀತಿಯನ್ನು ನಾವು ಅಳವಡಿಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಅಲ್ಲಿವರೆಗೂ ಕೂಡ ಪ್ರತಿ ಜನಸಾಮಾನ್ಯನು ಕೂಡ ಇದರ ಬಗೆಗಿನ ಅಭಿಪ್ರಾಯಗಳನ್ನು ಮುಕ್ತವಾಗಿ ಚರ್ಚೆ ಮಾಡಬಹುದಾಗಿದೆ. ಹೊಸ ನೀತಿಗಳು ನಮಗೆ ಗೊತ್ತಿದ್ದರೆ ಅದನ್ನು ಕೂಡ ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಬುದ್ಧಿಜೀವಿಗಳು ಮಾಡಬಹುದು ಅಂತ ಹೇಳ್ತಾ, ಈ ಒಂದು ಇವತ್ತು ಕೊಟ್ಟಿರ್ತಕ್ಕಂಥ ಈ ಮಾಹಿತಿ ಇದ್ದು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಮುಂಬರುವಂತಹ PSI ಆಗಿರ್ಬೋದು, PSIನ ಪ್ರಬಂಧಗಳಲ್ಲಿ ಆಗಿರ್ಬೋದು, ಅಥವಾ ಮುಂಬರುವಂಥ ಎಲ್ಲ ಪರೀಕ್ಷೆಗಳಲ್ಲೂ ಈ ಬಗೆಗಿನ ಪ್ರಶ್ನೆಗಳು ಬರಬಹುದು. ಜೊತೆಗೆ ಇನ್ನೊಂದು ವಿಶೇಷ ಮಾಹಿತಿ ಏನಪ್ಪ ಅಂತಂದರೆ, ಕಾಲೇಜು ಶಿಕ್ಷಣ ನೀತಿಯ ಹೆಸರನ್ನು ಕಾಲೇಜು ಶಿಕ್ಷಣ ಇಲಾಖೆಯ ಹೆಸರನ್ನು ಕೂಡ ಬದಲಾವಣೆ ಮಾಡಲಾಗಿದೆ ಈ ಒಂದು ನೀತಿಯಲ್ಲಿ. ಅದೇನಪ್ಪ ಅಂತಂದರೆ, ಈಗ ಮಾನವ ಸಂಪನ್ಮೂಲ ಇಲಾಖೆ ಅಂತ ಕರಿತಾ ಇದ್ದೀವಿ ನಾವು ಅದನ್ನು, ಮುಂದೆ ಕೇಂದ್ರೀಯ ಶಿಕ್ಷಣ ಇಲಾಖೆ ಅಂತೇಳಿ ಹೆಸರನ್ನು ಬದಲಾವಣೆ ಮಾಡ್ತಾರೆ. ಈ ಹಿಂದೆ ಕೂಡ ರಾಜೀವ್ ಗಾಂಧಿಯವರು 1986 ಮುಂದೆ ಹಿಂದೆ ಇರತಕ್ಕಂಥ ಕಾಲೇಜು ಕೇಂದ್ರ ಶಿಕ್ಷಣ ಇಲಾಖೆ ಅಂತಲೇ ಇರತಕ್ಕಂತಹ ಹೆಸರನ್ನು ಮಾನವ ಸಂಪನ್ಮೂಲ ಇಲಾಖೆ ಅಂಥೇಳಿ ನಾಮಕರಣ ಮಾಡಿದರು, ಮರುನಾಮಕರಣ ಮಾಡಿದರು. ಇವಾಗ ಅದನ್ನು ಮತ್ತೆ ರೀಯಾಗಿ ಕೇಂದ್ರ ಶಿಕ್ಷಣ ಇಲಾಖೆ ಅಂಥೇಳಿ ನಾಮಕರಣವನ್ನು ಮಾಡಲಿದ್ದಾರೆ. ಒಟ್ಟಾರೆ ಹೇಳಬೇಕಾಯಿತು ಅಂತಂದರೆ, ಈ ಒಂದು ಶಿಕ್ಷಣ ನೀತಿ ಉತ್ತಮ ಶಿಕ್ಷಣ ನೀತಿಯಾಗಿದ್ದು, ಇನ್ನು ಇನ್ ಕೇಸ್ ಏನಾದರೂ ME ಮತ್ತು MPhil ಈ ಥರದ ಡಿಗ್ರಿಗಳ ಬಗೆಗೆ ಕೇಳೋದಾಯಿತು ಅಂತಂದರೆ, ಇನ್ನು ಮುಂದೆ 4 ವರ್ಷದ ರಿಸರ್ಚ್ ಡಿಗ್ರಿಗಳಿವೆ. 4 ವರ್ಷದ ರಿಸರ್ಚ್ ಡಿಗ್ರಿಗಳಾದ ನಂತರ 1 ವರ್ಷದ MA ಪದವಿಗಳನ್ನು ಮಾಡ್ಕೊಳ್ಬೋದಾಗಿದೆ. ಇವಾಗ 2 ವರ್ಷದ MAಗಳಿರ್ತಿತ್ತು, ಮುಂದೆ ಕೇವಲ 1 ವರ್ಷದ MAಗಳಿರಲಿದೆ. ಅದಾದ ನಂತರ 4 ವರ್ಷದ PhDಗಳನ್ನು ಮಾಡಬೇಕಾಗತ್ತೆ. 4 ವರ್ಷದ PhDಗಳಿಗೆ ಅವಕಾಶ ಇರುತ್ತೆ. MPhil ಪದವಿಯನ್ನು ಸಂಪೂರ್ಣವಾಗಿ ರದ್ದುಪಡಿಸಲಾಗಿದೆ. ಜೊತೆಗೆ IIT IIMಗಳಲ್ಲಿಯೂ ಕೂಡ ನಾವು ಆರ್ಟ್ಸ್ ಮತ್ತು ಸಂಗೀತ, ಕಲೆ, ಸಾಹಿತ್ಯ ಇಂತಹ ವಿಷಯಗಳನ್ನು ಅವರು ಕೂಡ ಕಲಿತಾರೆ. ಒಟ್ಟಾರೆ ರಾಷ್ಟ್ರಾದ್ಯಂತ ಎಲ್ಲ ಶಿಕ್ಷಣಗಳಲ್ಲಿಯೂ ಕೂಡ ಎಲ್ಲ ವಿಷಯಗಳನ್ನು ಎಲ್ಲ ವಿದ್ಯಾರ್ಥಿಗಳು ಕಲಿಬೇಕು. ಆ ಹಂತದಲ್ಲಿ ಈ ಒಂದು ಶಿಕ್ಷಣ ನೀತಿಯನ್ನು ಬದಲು ಮಾಡಲಾಗಿದೆ. ಇನ್ನೇ ಎಜುಕೇಷನ್ ಕಮರ್ಷಿಯಲೈಸ್ಡ್ ಆಗ್ತಾ ಇದೆ. ಬಹಳಷ್ಟು ಫೀಗಳನ್ನು ಕೊಳ್ಳೆ ಹೊಡೆಯುವ ರೀತಿಯಲ್ಲಿ ಖಾಸಗಿ ಸಂಸ್ಥೆಗಳು ಫೀಯನ್ನು ತೆಗೆದುಕೊಳ್ತಾ ಇದೆ. ಈ ಥರದ ನೀತಿಗೂ ಕೂಡ ಸ್ವಲ್ಪ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಸರ್ಕಾರ ಇದ್ದು ಕೆಲಸ ಮಾಡ್ತಾ ಇದೆ. ಒಂದು ಫೀ ಸ್ಟ್ರಕ್ಚರನ್ನು ಮಾಡಿ ಫೀ ಫಿಕ್ಸೇಷನನ್ನು ಮಾಡುವ ಹಂತದಲ್ಲಿಯೂ ಕೂಡ ಈ ಒಂದು ನೀತಿ ಹೊಸ ಒಂದು ಹೆಜ್ಜೆಯನ್ನು ಇಡ್ತಾ ಇದೆ. ಜೊತೆಗೆ MPhil ಮತ್ತು PhD MPhil ಅಂತೂ ರದ್ದಾಗಿದೆ. PhD ಮಾಡುವಂಥ ವಿದ್ಯಾರ್ಥಿಗಳಿಗೆ
ಫೆಲೋಶಿಪ್ ಇದ್ದದ್ದು ಇನ್ನು ಮುಂದೆ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಮೂಲಕವಾಗಿ ಸಿಗ್ತಾ ಇದೆ. ಅದನ್ನು ಹೊಸದಾಗಿ ಸ್ಥಾಪನೆ ಮಾಡಿಕೊಂಡು ಅದರ ಮೂಲಕವಾಗಿ ಫೆಲೋಶಿಪ್ ಇದ್ದದ್ದು ಮುಂದಿನ ರಿಸರ್ಚ್ ಪದವಿಯನ್ನು ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಮತ್ತು ಪಿ ಎಚ್ ಡಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಸಿಗಲಿದೆ. ಒಟ್ಟಾರೆ ಈಗ ನಾನು ಹೇಳ್ತಕ್ಕಂಥ ಈ ಎಲ್ಲ ಮಾಹಿತಿಗಳ ಒಳಗೊಂಡಂತಹ ಬಿಲ್ನ ಹೆಸರು ಹೈಯರ್ ಎಜುಕೇಷನ್ ಬಿಲ್ ಅಂತ. ಓಕೆ, ಇವತ್ತು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು.